ಪೊಲೀಸರಿಗೆ ಹೇಳ್ಬಿಟ್ಟು ಫೋನ್ ಮಾಡ್ಬಿಟ್ಟು ಬಿಡಿ ಸ್ವಾಮಿ ಅವ್ರು ಯಾವ್ದೋ ಮರಳು ಮಣ್ಣು ಅದು ಕೆಂಪು ಮಣ್ಣು ಬಿಡಿ ಹಿಂದೆಲ್ಲ ಮಾಡ್ತಾ ಇದ್ರು ಬಿಡಿ ಅಂತ ಹೇಳಿದ್ರೆ ಇಲ್ಲ ನಾವು ಮಾಡೋಕ್ಕಾಗಲ್ಲ ರೀ ಬಿಡೋಕ್ಕಾಗಲ್ಲ ರೀ ಮಾಡ ಮೊನ್ನೆ ಮಾಡಿದಾಗ ಮೊನ್ನೆ ಇನ್ಸಿಡೆಂಟ್ ನಾನು ಇವತ್ತು ಮರಳು ವಿಚಾರವಾಗಿ ನಾನು ಇವತ್ತು ಪ್ರತಿಭಟನೆ ಇಟ್ಕೊಂಡಿದ್ದೀನಿ ಚಿತ್ರದುರ್ಗ ಬರಬೇಕು ಎಲ್ಲ ಟ್ರ್ಯಾಕ್ಟರ್ ಮಾಲೀಕರನ್ನ ಕರ್ಕೊಂಡು ಬರ್ತೀನಿ. ಮೊನ್ನೆ ನಾನು ಮಾಡೋ ಸುಮಾರು ಸರಿ ನಾನು ಎಸ್ ಪಿ ಸಾಹೇಬ್ರು ಫೋನ್ ಮಾಡಿದಾಗ ಅಲ್ಲೇನು ಮಾಡೋದು ಅಲ್ಲಿ ಹುಡುಕಿ ಹುಡುಕಿ ಗುಳೇಟಿ ಶೇಖರ್ ಕಡೆಯವರು ಬಿ ಜೆ ಪಿ ಕಡೆ ಒಂದು ಹುಡುಕಿ ಹುಡುಕಿ ಟ್ರ್ಯಾಕ್ಟರ್ ಬಂದ ಕೇಸ್ ಮಾಡೋದು ನಿಜಕ್ಕೂ ಮರಳದ್ದು ವಿಪರೀತ ನಮಗೆ ಸಮಸ್ಯೆ ಆಯಿತು. ನನಗೆ ನನಗೆ ಹೇಳೋಂಥ ಒಂದು ಸಣ್ಣದಕ್ಕೂ ಕೂಡ ಪೊಲೀಸ್ ಇಲಾಖೆ ನಮ್ಗೆ ತದ್ವಿರುದ್ಧವಾಗಿ ನಡ್ಕೊತಾ ಇತ್ತು. ಎಲ್ಲೂ ಕೂಡ ಒಂಥರ ಅವ್ರಿಗೆ ಏನಂದರೆ ಉಡಾಫೆ ಮಾತುಗಳು ಒಂಥರ ಅವಮಾನ ಅಂತ ಮಾತುಗಳು ಆಡೋದು ಆ ರೀತಿ ಕೆಲಸನ ನಮ್ಮ ಪೊಲೀಸ್ ಇಲಾಖೆ ಮಾಡ್ಕೊಂಡು ಬಂದರು. ಈಗ ಮೊನ್ನೆ ನಾವು ಬಂದಾಗ ನಾನು ಅವತ್ತು ಚಿತ್ರದುರ್ಗ ಬೆಂಗಳೂರಿಂದ ಬರ್ತಾ ಇರಬೇಕಾದ್ರೆ ನಾನು ಹೊಸದುರ್ಗದಲ್ಲಿ ನಮ್ಮ ಹುಡುಗ ಒಬ್ಬ ಮಧುರೆ ಅಂತ ವಿಲೇಜ್ ಬರ್ತದೆ ಅಲ್ಲಿ ಫೋನ್ ಮಾಡಿದ ಅಣ್ಣ ಈ ಥರ ಟ್ರ್ಯಾಕ್ಟ್ರ್ ನಮ್ಮ ಊರಲ್ಲಿರೋ ಟ್ರ್ಯಾಕ್ಟ್ರನ್ನ ಸೀಸ್ ಮಾಡ್ತಾ ಅಲ್ಲಿ ಪ್ರೆಸಿಡೆಂಟ್ ಮಧುರೆ ಪ್ರವೀಣ ಅಂತೇಳಿ ಹುಡುಗ ಒಂದು ಟಿಪ್ಪರಲ್ಲಿ ಹೋದ ತಿಂಗಳಲ್ಲಿ ಪರ್ಮಿಟ್ ಏನು ನದಿನಲ್ಲಿ ಪರ್ಮಿಟ್ ಕೊಡೋವಂಥ ಮರಳನ್ನು ಹಿಂದ್ಗಡೆ ಮನೆ ಹಿಂದ್ಗಡೆ ಹೋಗಿ ಶೇಖರಣೆ ಮಾಡ್ಕೊಂಡಿದ್ದೇನೆ. ಪರ್ಮಿಟ್ ಇದೆ ಹೋದ ತಿಂಗಳಲ್ಲಿ ಹಾಕ್ಕೊಂಡಿದ್ದೆ. ಈಗ ನೀವು ಮನೆ ಕಟ್ತೀರ ಮನೆ ಕಟ್ಬೇಕಾದ್ರೆ ಒಂದು ಸ್ವಲ್ಪ ಪರ್ಮಿಟ್ ತೊಗೊಂಡು ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಅದು ಅವತ್ತಿನ ದಿನ ಅವತ್ತೇನು ಮಾಡಿದ್ದೇನೆ ಅದೇ ಊರಲ್ಲಿ ಅವನು ಗ್ರಾಮ ಪಂಚಾಯತ್ ಮೆಂಬರ್ ಬೇರೆ ಇದ್ದಾನೆ ಒಂದು ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಕೂಡ ಮಾಡ್ತಾನೆ ಜೊತೆಗೆ ಅಲ್ಲಿ ಮೆಂಬರ್ ಆಗಿರೋದ್ರೆ ಸ್ವಲ್ಪ ಮರಳು ತೊಗೊಂಡೋಗ್ಬಿಟ್ಟು ಇದನ್ನು ಟ್ರ್ಯಾಕ್ಟ್ರಿನಲ್ಲಿ ಚರಂಡಿಗೆ ಚರಂಡಿ ಕೆಲಸ ಮಾಡ್ತಾರೆ ಅಲ್ಲಿ ತೊಗೊಂಡೋಗಿ ಹಾಕಿದ್ದಾನೆ ಅವರೇ ಸ್ವಂತಕ್ಕೆ ಬಳಸ್ಕೊಳಕ್ಕೆ ಅದನ್ನು ಆ ಟ್ರ್ಯಾಕ್ಟ್ರ್ ಮನೆಯಿಂದ ಶೇಖರಣೆ ಮಾಡಿ ಪರ್ಮಿಟೀರಿ ಎಲ್ಲ ಇದೆ ಒಂದು ತಿಂಗಳಲ್ಲಿ ಪರ್ಮಿಟ್ ಹಾಕ್ಸ್ಕೊಂಡಿದ್ದಾರೆ ಆ ಪರ್ಮಿಟ್ ಕೂಡ ಶೋ ಮಾಡಿದ್ದಾನೆ ಆ ಮನೆಯಿಂದ ಆ ಮರಳನ್ನು ಟ್ರ್ಯಾಕ್ಟ್ರಲ್ಲಿ ಹಾಕ್ಕೊಂಡು ಊರಲ್ಲೇ ಅದೇ ನದಿಯಿಂದ ಕದ್ದಿದ್ದಲ್ಲ ಅಥವಾ ಗುಡ್ಡ ಪ್ರದೇಶದಿಂದ ಕದ್ದಿದ್ದಲ್ಲ ಆ ಮರಳನ್ನು ತೊಗೊಂಬಂದ್ರೆ ಅದನ್ನು ಪೊಲೀಸರು ಹೇಳ್ಕೊಂಬಂದಿದ್ದಾರೆ. ನನಗೆ ಆವಾಗ ಫೋನ್ ಮಾಡಿದೆ ಅಣ್ಣ ಈ ಥರ ಟ್ರ್ಯಾಕ್ಟ್ರ್ ಮನೆಯಿಂದ ಮನೆ ಹತ್ರ ಇದ್ದಿದ್ದು ಮಣ್ಣು ತೊಗೊಂಡ್ರೆ ಅದು ಮಣ್ಣು ನೀವು ನೋಡ್ಬೋದು ಅದು ಮಣ್ಣೇನೆ ಮರಳು ಕೂಡ ಅಲ್ಲ ಅದು ಅದು ವೇಸ್ಟ್ ಯಾರು ಉಪಯೋಗಿಸೋಕ್ಕೂ ಆಗೋದಿಲ್ಲ ಕೇಸ್ ಮಾಡ್ತಾ ಇದ್ದಾನೆ. ನಾನು ಎಸ್ ಪಿ ಸಾಹೇಬ್ಗೆ ಫೋನ್ ಮಾಡಿದೆ ಸಾಹೇಬ್ರೆ ಅದು ಮಾನವೀಯತೆ ದೃಷ್ಟಿಯಿಂದ ಪರ್ಮಿಟ್ ಇದೆ ಎಲ್ಲ ಇದೆ ಸಣ್ಣ ಸಣ್ಣ ಇದೆ ಇಂಥ ವಿಚಾರಗಳಿಗೆಲ್ಲ ಎಫ್ ಐ ಆರ್ ಮಾಡಿಸೋದು ಸರಿಯಾಗಲ್ಲ. ದಯಮಾಡಿ ಅದನ್ನು ನೋಡಿ ಹ್ಯುಮ್ಯಾನಿಟಿಗಳು ನೋಡಿ ಎಲ್ಲದನ್ನು ಕೂಡ ಕಾನೂನಾತ್ಮಕವಾಗಿ ಮಾಡೋಕ್ಕಾಗಲ್ಲ. ಹಿಂದೆಲ್ಲ ನಡೀತಾ ಇತ್ತು ಹಿಂದೆ ಇದೇ ಕಾನೂನು ಇತ್ತು ಅಂತ ರಿಕ್ವೆಸ್ಟ್ ಮಾಡಿದೆ ಪರಿಪರಿಯಾಗಿ ಬೇಡ್ಕೊಂಡೆ. ಸಬ್ ಇನ್ಸ್ಪೆಕ್ಟರ್ ಕೇಳಿದೆ ಇಲ್ಲ ಸರ್ ನಾವೇನು ಮಾಡೋಕ್ಕಾಗಲ್ಲ ನೀವೇನಿದೆ ಎಸ್ ಪಿ ಕೇಳ್ಕೊಡ್ರಿ ಎಸ್ ಪಿ ಕೇಳ್ಕೊಡ್ರಿ ಒಂಥರ ಅವಮಾನ ನಾನೇನು ಮಾಡೋಕ್ಕಾಗಲ್ಲ ಅಂತ ಅವರ ಅವಮಾನ ಇಲ್ಲ ಅವ್ರು ಮಾಡಿದ್ರು. ನನಗೆ ಅಲ್ಲಿ ಒಂದು ಕಡೆ ನಮ್ಮ ಕ್ಷೇತ್ರದ ಜನ ಎಲ್ಲ ಏನು ನೀವು ಒಬ್ಬ ಎಮ್ ಎಲ್ ಎಗೆ ಸಾಮಾನ್ಯ ಒಂದು ಒಂದು ಸಬ್ ಇನ್ಸ್ಪೆಕ್ಟರ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ನಿಮ್ಮ ಇದನ್ನು ಕೇಳ್ತಾ ಇಲ್ಲ ಅಲ್ಲಿಗೆ ಅವ್ರಿಗೆ ಬಿಟ್ಬಿಡಿ ಅಂತ ಹಳಬರ್ ಮಾತು ಕೇಳ್ತಾರೆ ಹಿಂದಿನದ್ದೇ ಅವ್ರ ಮಾತು ಕೇಳ್ತಾರೆ ಟ್ಯಾಕ್ಟ್ರುಗಳು ಹಿಡಿಯೋದ್ರಲ್ಲಿ ತಾರತಮ್ಯ ಮಾಡ್ತಾರೆ ಅವ್ರ ಕಡೆಯವ್ರು ಮಾತ್ರ ಕಾಂಗ್ರೆಸ್ ಕಡೆಯವ್ರು ಕಾರ್ಯಕರ್ತರು ಅವ್ರು ಯಾರು ಟ್ಯಾಕ್ಟ್ರು ಮಾತ್ರ ಕೇಸ್ ಮಾಡಲ್ಲ ಬಿಟ್ಟು ಕಳಿಸ್ತಾರೆ ನಮ್ಮ ಕಡೆಯವ್ರು ಮಾತ್ರ ಹಿಡಿತಾರೆ. ಇದು ನನಗೆ ಒಂಥರ ಪ್ರತಿ 7 ತಿಂಗಳಿಂದ ನಾನು ಒಂಥರ ಕಸಿ ಬಿಸಿ ನನಗೆ ಕೆಲಸ ಮಾಡೋಕ್ಕೆ ಕೂಡ ಕಷ್ಟ ಆಗೋಯ್ತು. ನನಗೆ ಅವಮಾನಕ್ಕೆ ತಡಿಲಾರ್ದೆ ಇವರು ಒಂದು ರೀತಿ ನನಗೆ ಪ್ರೊವೋಕ್ ಮಾಡಿ ಏನು ಮಾಡ್ತೀರಾ ಮಾಡ್ಕೊಡಿ ಅನ್ನೋ ರೀತಿಯಲ್ಲಿ ಪೊಲೀಸ್ ಇಲಾಖೆ ಪ್ರೊವೋಕ್ ಮಾಡ್ತೀನಿ. ಹಾಗಾಗಿ ನಾನು ಹೇಳಿದೆ ನಾನು ಪ್ರತಿಭಟನೆ ಮಾಡ್ತೀನಿ ಸ್ಟೇಷನ್ ಹತ್ರ ಅಂತ ಹೇಳಿದೆ. ಅಚಾನಕ್ಕಾಗಿ ಅಲ್ಲಿ ಅವ್ರು ಏನು ಇವರು ಪ್ರೇರಣೆ ಕೊಡ್ರಿ ಇವರು ಪ್ರೇರಣೆ ಕೊಟ್ಟಂಗೆ ಆಯ್ತು. ಅಲ್ಲಿಗೆ ಹೋದಾಗ ಅದನ್ನು ಮಾಡ್ಕೊಳ್ಬೇಕಂತ ಮಾಡಿದ್ದಲ್ಲ ದೂರ ಪ್ರೇರಣೆ ಕೊಟ್ಟಂಗೆ ಆಯ್ತು. ಅದು ಅಚಾನಕ್ಕಾಗಲ್ಲ ನನಗೆ ಅವಶ್ಯಕತೆ ಇಲ್ಲ. ನನಗೆ ಮತದಾರರು ನನಗೆ ನೋಡಿ ಯಾರು ಏನೇ ಮಾಡಿದ್ರು ಯಾರು ಏನೇ ಮಾತಾಡಿದ್ರು ಕೂಡ ನನಗೆ ನನ್ನ ಕ್ಷೇತ್ರದ ಜನ ನನ್ನ ಕ್ಷೇತ್ರದ ಜನ 92,000 ವೋಟ್ ಹಾಕಿದ್ರು. ನನಗೆ ಪ್ರಚಾರ ತಗೊಳ್ಬೇಕಾಗಿದ್ದು ನನಗೇನು ಇದಿಲ್ಲ. ನೀವು ಅಲ್ಲಿ ವಾಸ್ತವ ತಿಳ್ಕೊಬೇಕು. ನನಗೆ ಅವಮಾನ ನಮ್ಮ ಜನಕ್ಕೆ ತೊಂದರೆ ಆಗ್ತಾ ಇದೆ ನಮ್ಮ ಜನಕ್ಕೆ ತೊಂದರೆ ಆಗ್ತಾ ಇದೆ ಅವ್ರಿಗೆ ಅವಮಾನ ಆಗ್ತಾ ಇದೆ ನನಗೂ ಅವಮಾನ ಆಗ್ತದೆ. ನನಗೆ ಶಾಸಕರಾಗಿ ನನ್ನ ಹಕ್ಕು ಮತ್ತು ಕರ್ತವ್ಯಗಳನ್ನು ನಿಭಾಯಿಸಲಿಕ್ಕೆ ಅಡ್ಡಿಪಡಿಸ್ತಾ ಇದೆ. ನನಗೂ ಕೂಡ ಜವಾಬ್ದಾರಿ ಇದೆ ತಾನೆ. ಸದನದಲ್ಲಿ ನಾವು ಮರಳಿನ ವಿಚಾರದಾಗ ಸದನದಲ್ಲಿ ನಾವೆಲ್ಲ ಸೇರ್ಕೊಂಡು ಮಾತಾಡಕ್ಕೆ ಹೋದ್ರೆ ಸದನದಲ್ಲಿ ಅವಕಾಶ ಸಿಗಲಿಲ್ಲ. ನಮಗೆ ಸರ್ಕಾರದಲ್ಲಿ ಯಾರು ಗಮನಕ್ಕೆ ತೊಗೊಂಬರ್ಬೇಕು ನಾವು ಹಾಗಾಗಿ ನನ್ನ ಹಕ್ಕಿಗೆ ಚ್ಯುತಿ ಆಯ್ತು. ನನಗೆ ನನ್ನ ಕರ್ತವ್ಯಗಳಿಗೆ ಚ್ಯುತಿ ಆಯ್ತು. ನಮ್ಮ ಜನರೆಲ್ಲ ನನಗೆ ಅವ್ರು ಕೂಡ ನಾವು ಸೂಸೈಡ್ ಮಾಡ್ಕೊಳ್ತೀವಿ ಅನ್ನೋ ಸ್ಟಾರ್ಟ್ ಸೂಸೈಡ್ ಮಾಡ್ಕೊಳ್ತೀವಿ ಅಂತ ಅವರು ಕೂಡ ಇದು ಮಾಡ್ತಾ ಇದ್ರು. ನಾವು ಮರಳು ಕೊಡೋಕ್ಕಾಗ್ತಲ್ಲ ಏನು ಮಾಡೋಕ್ಕಾಗ್ತಲ್ಲ ನಾವಿನ್ನೇನು ಮಾಡಬೇಕು ನಾವು ಬೀದಿಗೆ ಬರಬೇಕಂತ ಅವ್ರು ಯಾಕೆ ತೊಂದರೆ ಆಗಬೇಕು ಅಂತೇಳಿ ನನಗೆ ಅವಮಾನ ತಡಿಲಾರ್ದ ನಾನು ಇವ್ರು ಮಾಡಿದ್ರಂತ ಅವಮಾನ ತಡಿಲಾರ್ದ ನಾನು ವಿಚಾರಕ್ಕೋಸ್ಕರ ಗವರ್ಮೆಂಟ್ ಇದ್ದಿದ್ದು ಕಳೆದ ತಿಂಗಳು ಗವರ್ಮೆಂಟ್ ಇದ್ದಿದ್ದು ಲಾರಿದು ತಗೊಂಡೋಗ್ತಿದ್ದು ಟ್ರ್ಯಾಕ್ಟರ್ನಲ್ಲಿ
ಮೇಲಾಗಿ ಪ್ರವೀಣ್ ಅನ್ನೋನು ಗೋಡಿಹಟ್ಟಿ ಶಂಕರ್ ಅವರ ಫಾಲೋವರ್ ಫಾಲೋವರ್ಸ್ ಅದ್ರ ಅಲ್ಲೇನ್ ತಪ್ಪೇನಿಲ್ಲ ನನ್ ಫಾಲೋವರ್ಸ್ ಅವನು ಸತ್ಯ ನಮ್ಮ ಫಾಲೋವರ್ಸ್ ನಮ್ಮ ಫಾಲೋವರ್ಸ್ ಆದ ತಕ್ಷಣ ಇಡ್ ಕೇಸ್ ಹಾಕ್ಬಿಡ್ಬೇಕಾ ಬನ್ನಿ ನೋಡೋಣ ಬನ್ನಿ ತೋರಿಸ್ತೀನಿ ಬನ್ನಿ ಕಳೆದ 5 ವರ್ಷಗಳಿಂದ ಯಾರ್ಯಾರು ಇದ್ರೆ ನಿಮ್ಗೆ ಆಯ್ತಾ ನನ್ ಫಾಲೋವರ್ಸ್ ಅದ್ರಲ್ಲಿ ಒಪ್ಕೊಳ್ತೀನಿ ನನ್ ಫಾಲೋವರ್ಸ್ ಮಾತ್ರ ಕೇಸ್ ಮಾಡ್ಬೇಕು ನೀವು ಬೇರೆ ರಿಯಾಕ್ಟ್ ಮಾಡ್ತಲ್ಲ ನೀವು ಅವತ್ತೇನೆ ಕೂಡ ಬೇಸ ಅವತ್ತು ಸುಮ್ಮನೆ ನಾಟಕವಾಗಿ ಒಂದ್ 2-3 ಟ್ಯಾಕ್ಟರ್ ಇಟ್ಕೊಂಡ್ಬಂದ್ರು 5 ವರ್ಷದಿಂದ ತೆಗಿರಿ ಕಳೆದ 5 ವರ್ಷಗಳಿಂದ ಸಬ್ ಇನ್ಸ್ಪೆಕ್ಟರ್ ಸಕಲ್ ಇನ್ಸ್ಪೆಕ್ಟರ್ DYSP ಅವಾಗಿನ SP ಕಾಲ್ ಡೀಟೇಲ್ಸ್ ತಗ್ಸ್ರಿ ನೀವು ನಾನು ಕಾನೂನು ಪ್ರಕಾರ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರೇರಣೆ ನೀಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ ಈಗ ಪ್ರೇರಣೆ ನೀಡಿದ್ರ ಮೇಲೆ ಕೇಸ್ ಹಾಕಿದ್ರೆ ನೀವು ನಿಮ್ಮ ಮೇಲೆ ಕೇಸ್ ಇದೆ ಆಮೇಲೆ ಕೇಸ್ ಇದೆ ಅವ್ರಿಗೂ ಕೂಡ ಜವಾಬ್ದಾರಿ ಆಗ್ತದೆ ಅವ್ರು ಕೂಡ ಅವ್ರ ಪಾಲ್ದಾರರೇ ಇಲ್ಲ ಅವ್ರ ಮೇಲೆ ಏನಾದರೂ ನೀವು ದೂರು ಕೊಡ್ತೀರಾ ಅದು ಸರ್ ನೆಕ್ಸ್ಟ್ ನಾನು ಸದನದಲ್ಲೂ ಚರ್ಚೆ ಮಾಡ್ತೀನಿ ಈಗ ಪ್ರಿವಿಲೇಜು ಮೂವ್ ಮಾಡ್ತೀನಿ ಅಲ್ಲಿ ಹಕ್ಕು ಚ್ಯುತಿಗೂ ಮೂವ್ ಮಾಡ್ತೀನಿ ನನ್ನ ಮತ್ತು ಕರ್ತವ್ಯ ಚ್ಯುತಿ ಆಗಿದೆ ಅದು ಕೂಡ ಸದನದಲ್ಲಿ ಮೂವ್